ಪ್ರತಾಪ್ ಸಿಂಹ ಅಂತ ಏನಿದೆಯಲ್ಲ ಅದು ಪಿ ಆರ್ ಎ ಟಿ ಹೆಚ್ ಎ ಬಿ ಅದು ಕನ್ನಡದಲ್ಲಿ ಪ್ರತಾಪ್ ಅನ್ನೋದು ಕರೆಕ್ಟ್ ಇದೆ ಅದು ಇಂಗ್ಲೀಷಲ್ಲಿ ಸರಿ ಇರಲಿಲ್ಲ ಅದಕ್ಕೋಸ್ಕರ ಒಂದು ಹೆಚ್ಚನ್ನು ತೆಗೆದಿದ್ದೀನಿ ಎಮ್ ಅನ್ನೋದು ಒಂದು ಸೇರಿಸಿದ್ದೀನಿ ಅದು ನಮ್ಮ ಹಿಂದಿಯಲ್ಲಿ ಬರಬೇಕಾದ್ರೆ ಮಾವತೆ ಆಗ್ತಾರೆ ಅದನ್ನು ಆ ಥರ ಸೇರಿಸಿದ್ದೀನಿ ನೀವು ಸಂಖ್ಯಾಶಾಸ್ತ್ರ ಅಂತ ಹೇಳಿದರೆ ಹೌದು ಎರಡು ಚುನಾವಣೆಯಲ್ಲಿ ಗೆದ್ದಿದ್ದೀನಿ ನಾನು ನಾನು ಜನರಲ್ಲಿ ನಂಬಿಕೆ ಇಟ್ಟರು ನಾನು ಎದುರುಗಡೆ ಯಾರು ನಿಲ್ಲಿಸಿದ್ರು ಕೂಡ ಇವತ್ತು ಬರೆದಿಟ್ಕೋಬೇಡಿ ಯಾರು ನಿಲ್ಲಿಸಿದ್ರು ಕೂಡ ಕಾಂಗ್ರೆಸ್ನವ್ರು 200,000 ಹೆಚ್ಚು ಮಾರ್ಜಿನಲ್ಲಿ ಸೋಲಿಸ್ತೀನಿ ಮೈಸೂರಿಗೆ ಗುರುತು ಪರಿಚಯದಲ್ಲೇ ಬಂದು ಆಗಲೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು 31,608 ಓಟಲ್ ಗೆದ್ದಿದ್ದೆ ಎರಡನೇ ಸರಿ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪಕ್ಷದಿಂದಲೇ ಕರ್ಕೊಂಡೋಗಿ ಅವ್ರು ಕ್ಯಾಂಡಿಡೇಟ್ ನಿಲ್ಲಿಸ್ಕೊಂಡ್ರು ಆವಾಗ್ಲೂ ಕೂಡ 1989 ಯಾರೂ ರಿಯೆಲೆಕ್ಟ್ ಆಗಿರಲಿಲ್ಲ ನಾನು 139,350 ಗೆದ್ದಿದ್ದೀನಿ ಇದು ಮೂರನೇ ಟರ್ಮು ನಾನು ಈ ಟರ್ಮಲ್ಲಿ 200,000 ಹೆಚ್ಚು ಮಾರ್ಜಿನಲ್ಲಿ ನಾನು ಗೆಲ್ತೀನಿ ಅಂದರೆ ಜೆ ಡಿ ಎಸ್ನ ಮೈತ್ರಿ ತನಗೆ ಬಲ ಕೊಡ್ತಾ ಇದ್ದೀನಿ ನೋಡಿ ನಾನೊಂಥರ ಬಿ ಜೆ ಪಿ ಕ್ಯಾಂಡಿಡೇಟು ಆಲ್ ಪಾರ್ಟಿ ವೋಟರ್ಸ್ ಮೋದಿಯವ್ರನ್ನ ಇಷ್ಟಪಡುವಂಥವ್ರು ಎಲ್ಲ ಪಾರ್ಟಿಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಸಹಾಯ ಮಾಡ್ತಾರೆ ಈ ಸರಿ ಜೆ ಡಿ ಎಸ್ ನಮ್ಮ ಜೊತೆಗೆ ಅಧಿಕೃತ ಮೈತ್ರಿ ಪಕ್ಷವಾಗಿದೆ ಖಂಡಿತ ಇದರಿಂದ ಒಂದು ದೊಡ್ಡ ಶಕ್ತಿ ಬಂದಿದೆ ಜಿಲ್ಲೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳು ಏನು ನಡೀತಾ ಇದೆ ಅವುಗಳ ಜಿಲ್ಲಾ ಸಮನ್ವಯ ಮತ್ತು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿದ್ದು ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನು ಕೂಡ ಮಾಡಿದ್ದೀವಿ ಒಂದು ಮೈಸೂರು ಜಿಲ್ಲೆಗೆ ಕುಡಿಯುವ ನೀರನ್ನು ನಾವು ಕೊಡಬೇಕು ನಾಲ್ಕು ಪಟ್ಟಣ ಪಂಚಾಯತಿ ಒಂದು ನಗರಸಭೆ ಮಾಡಿದ್ದೀವಿ ಅದಕ್ಕೆ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ 150 ಕೋಟಿ ರೂಪಾಯಿ ಪ್ರಾವಿಷನ್ ಮಾಡಿಕೊಂಡಿದ್ದು ಆ 150 ಕೋಟಿನ ಇವಾಗ ಕೊಡ್ತಾ ಇಲ್ಲ ಹಾಗಾಗಿ ನಮಗೆ ಸಮಸ್ಯೆಗಳಾಗುತ್ತೆ ಯಾಕಂದರೆ ಪಟ್ಟಣ ಪಂಚಾಯತಿಗಳಿಗೆ ಬಿದಿರುಗೂಡು ಕಬಿನಿಂದ ನೀರು ತರುವಂಥ ಯೋಜನೆ ಅದು ಹಿಂದಕ್ಕೆ ಬಿದ್ದುಬಿಡುತ್ತೆ ಹಾಗೆ ಹಳೆ ಬಂಡವಾಡಿ ಯೋಜನೆಗೆ ಒಂದು 250 ಕೋಟಿ ಎಕ್ಸ್ಟ್ರಾ ಕೊಡಿಸಿದ್ದು ಹುಣಸೂರಿನಲ್ಲಿ ಜಲಜೀವನ್ ಮಿಷನ್ನು ಹಳೆ ಬಂಡವಾಡಿಯಿಂದ 17 MLD ತೊಗೊಂಡೋಗಿ 213 ಕೋಟಿ ಕೊಡಿಸಿದ್ದು ಪಿರಿಯಾಪಟ್ಟಣದಲ್ಲಿ 303 ಗ್ರಾಮಗಳಿಗೆ ಹಾಡ್ಯದಿಂದ ನೀರು ಕೊಡಿಸೋದಕ್ಕೆ 239 ಕೋಟಿ ಪ್ರಾಜೆಕ್ಟಿಂದ ತಗೊಂಡಿದ್ದೀನಿ ಈ ಎಲ್ಲ ಯೋಜನೆಗಳದ್ದು ಇವತ್ತು ವಿಸ್ತೃತವಾದಂಥ ಪರಿಶೀಲನೆ ನಡೀತು ಹಾಗೆಯೇ ವಿದ್ಯಾರಣ್ಯಪುರದಲ್ಲಿರುವಂತಹ ಕಸ ಏನಿದೆ ಆ ಕಸನ ತೆಗೆಸೋದಕ್ಕೆ ನಮ್ಮ ಸರ್ಕಾರ ಇರಬೇಕಾದ್ರೆ ಅದಕ್ಕೆಲ್ಲ ಪ್ರಾಜೆಕ್ಟನ್ನು ಅಪ್ರೂವಲ್ ತಂದು 60 ಕೋಟಿ ಇದನ್ನು ಪ್ರಾಜೆಕ್ಟ್ ತಂದು ಅದಕ್ಕೆ ಟೆಂಡರ್ನ ಕೂಡ ಕರೆದಿದ್ದೀವಿ ಆದರೆ ಟೆಂಡರ್ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದರು ಹಾಗಾಗಿ ಈಗ ಲಕ್ಷ್ಮೀಕಾಂತ್ ರೆಡ್ಡಿಯವ್ರಿಗೂ ಕೂಡ ಮಾತಾಡಿದೆ ಇನ್ನೊಂದು ವಾರದೊಳಗಡೆ ಟೆಂಡರ್ ಕೂಡ ಓಪನ್ ಆಗುತ್ತೆ ಅದನ್ನು ಆದಷ್ಟು ಬೇಗ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಹಾಗೆಯೇ ಬೇರೆ ಬೇರೆ ಅಮೃತ ಯೋಜನೆಗಳಲ್ಲಿ ಬಂದಿರುವಂಥ ಅನುದಾನ ಇರ್ಬೋದು ಹಾಗೆ ಕೆಲವು ಕಡೆ ಲಕ್ಷ್ಮಣ ತೀರ್ಥ ಇರ್ಬೋದು ಹಾಗೆ ಇಲ್ಲಿ ನಂಜನಗೂಡ ಹತ್ರ ಏನು ಕಬಿನಿ ನದಿ ಹರಿದೋಗುವಂಥದ್ದಿರ್ಬೋದು ಎಲ್ಲ ಕಲುಷಿತ ಆಗ್ತಿರೋದು ಅದಕ್ಕೆ ಸಂಬಂಧಪಟ್ಟಾಗೂ ಕೂಡ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಬೇಕು ಇಂಥದ್ರ ಬಗ್ಗೆ ಎಲ್ಲ ಚರ್ಚೆ ಆಯಿತು ಜೊತೆಗೆ ಮೈಸೂರಿಂದ ಕುಶಾಲನಗರದವರೆಗೂ 4-ಲೈನ್ ಹೈವೇ ಹೋಗಬೇಕು ಇದಕ್ಕೆ ಪವರ್ ಗ್ರಿಡ್ಡು ಕೆ ಪಿ ಟಿ ಸಿ ಎಲ್ಲು ಚೆಸ್ಕಾಮು ಹಾಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಇರಿಗೇಷನ್ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರದ್ದು ಕ್ಲಿಯರೆನ್ಸ್ಗಳು ಲೈನ್ ಶಿಫ್ಟಿಂಗ್ಗಳು ಇದರದೆಲ್ಲ ಸಮಸ್ಯೆಗಳಿತ್ತು ಕೆಲವು ಕಡೆ ದುರಸ್ತಿಗಳಾಗ್ದಲೇ ಕೆಲವು ಕಡೆ ರೈತರ ಹತ್ರ ಹಕ್ಕುಪತ್ರನೇ ಇಲ್ಲ ಸರ್ಕಾರಿ ಭೂಮಿನ ಉಳುಮೆ ಮಾಡ್ತಿದ್ದಾರೆ ಅವರಿಗೆ ನಾವೇನಾದರೂ ಕಾಂಪೆನ್ಸೇಷನ್ ಕೊಡೋದಕ್ಕೆ ಏನು ದಾರಿ ಇದೆ ಇದ್ರ ಬಗ್ಗೆ ಎಲ್ಲ ಡಿ ಸಿ ಅವರ ಸಮ್ಮುಖದಲ್ಲಿ NHAI ಆರ್ ಓ ರೀಜನಲ್ ಆಫೀಸರ್ನ ಕರೆಸಿ ಸಭೆಯನ್ನು ಮಾಡಿದ್ದೀವಿ